ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ರಕ್ಷಣೆ ನೀಡಬೇಕಾದ ಪೊಲೀಸರೇ ಕಾನೂನು ವಿರೋಧಿ ಕೃತ್ಯದಲ್ಲಿ ತೊಡಗಿದ್ದಾರೆ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಆರೋಪಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಿಪಟೂರಿನಲ್ಲಿ ಗಾಂಜಾ ಮಾರಾಟ, ಮಟ್ಕಾ, ಜೂಜಾಟ, ಕ್ರಿಕೆಟ್, ಬೆಟ್ಟಿಂಗ್ ದಂಧೆ ಜೋರಾಗಿತ್ತು. ದಂಧೆಕೋರರಿಂದ ಪೊಲೀಸರೇ ಹಫ್ತ ವಸೂಲಿಗೆ ಇಳಿದಿದ್ದಾರೆ. ತಿಪಟೂರು ಡಿವೈಎಸ್ಪಿ ಜನರಿಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ. ಡಿವೈಎಸ್ಪಿ ಕಚೇರಿ ಸಿಬ್ಬಂದಿಯೇ ದಂಧೆಕೋರರಿಂದ ಹಣ ಸಂಗ್ರಹಕ್ಕೆ ಇಳಿದಿದ್ದಾರೆ. ನಗರದಲ್ಲಿ ಸೆರೆಗಳ್ಳತನ, ಮನೆಗಳ್ಳತನ, ಗ್ಯಾಂಬ್ಲಿಂಗ್ ಪ್ರಕರಣಗಳು ನಿರಂತರವಾಗಿ ನಡೀತಾ ಇತ್ತು. ಪೊಲೀಸ್ ಇಲಾಖೆ ದೂರು ನೀಡಿದರೂ ಪ್ರಕರಣವನ್ನು ದಾಖಲಿಸದೆ ನಿರ್ಲಕ್ಷಿಸಿ ದೂರುದಾರರನ್ನೇ ಎದುರಿಸುವ ಕೆಲಸ ಮಾಡಲಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿ ಇಲಾಖೆಯಲ್ಲಿಯೂ ಭ್ರಷ್ಟಾಚಾರ ಜಾಸ್ತಿ ಆಗಿದ್ದು ಹಿಂದಿನ ಸರ್ಕಾರದ ಕಾಮಗಾರಿಗಳಿಗೆ ಬಿಲ್ ಮಂಜೂರು ಮಾಡಲು ಲಂಚಕ್ಕಾಗಿ ಒತ್ತಾಯ ಮಾಡಲಾಗ್ತಿದೆ. ನಗರದ ಸಿಗ್ನಲ್ ಲೈಟ್ ಚಾಲನೆಯನ್ನು ನೀಡಲು ಹಣಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ಸಾರ್ವಜನಿಕರ ಆರೋಪವಾಗಿದ್ದು, ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಶಾಸಕರು ಕೈಕಟ್ಟಿ ಕುಳಿತಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಲಂಚವಿಲ್ಲದೆ ಯಾವುದೇ ಕೆಲಸಗಳು ನಡೀತಾ ಇಲ್ಲ. ಟೂಡ ಆಡಳಿತ ಅಧಿಕಾರಿಗಳಾದ ಉಪವಿಭಾಗಾಧಿಕಾರಿಗಳು ಸಭೆ ನಡೆಸದೆ ವರ್ಷಗಳು ಆಗುತ್ತಾ ಬಂದದ್ದು. ನಗರದಲ್ಲಿ ಸೈಟ್ ಕೊಂಡುಕೊಳ್ಳಲು ಜನ ಪರದಾಡುವಂತಾಗಿದೆ ಅಂತ ಆರೋಪಿಸಿದರು. ಇವತ್ತು ಒಂದು ವರ್ಷ ಆಗಿದೆ, ಡಿಎಸ್ಪಿ ಮಗ ಎಷ್ಟು ಜನ ನೋಡಿದ್ರು ನೋಡಿಲ್ವ? ಇವತ್ತು ಆ ಪರಿಸ್ಥಿತಿಯಲ್ಲಿ ಒಬ್ಬ ಡಿಎಸ್ಪಿ ನಮ್ಮೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಆಫೀಸ್ ಸ್ಟಾಫ್ ಮೇಲೆ ಮಟ್ಕ, ಕ್ರಿಕೆಟ್, ಬೆಟ್ಟಿಂಗು, ಗಾಂಜಾ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ. ಪರ್ಟಿಕ್ಯುಲರ್ಲಿ ಓಂಕಾರ ಅಂತ ಯಾರೋ ಬಿಸಿ ಇರೋನಂತೆ ಅವನ್ನೆಲ್ಲ ಕಲೆಕ್ಷನ್ ಮಾಡೋದಂತು ಈ ಡಿಎಸ್ಪಿ ಅವ್ರ ಪರವಾಗಿ. ಇದು ಊರಲ್ಲಿ ಪ್ರತಿಯೊಬ್ಬರ ಮೈಯಲ್ಲೂ ಬಂದಿದೆ. ಯಾಕೆ ನೀವು ಸುಮ್ಮನೆ ಕೂತಿದ್ದೀರಾ ಅಧಿಕಾರಿಗಳು? ಯಾಕೆ ಗಾಂಜಾ ಅಷ್ಟೊಂದು ನಡೀತಾ ಇದೆ? ಕಾಲೇಜ್ ಹುಡುಗರೆಲ್ಲ ಹೈಯೆಸ್ಟ್ ಗಾಂಜಾ ಯೂಸ್ ಮಾಡ್ತಾ ಇರೋದು ನಮ್ಮೂರಲ್ಲಿ. 6 ತಿಂಗಳಿಂದ ಒಂದು ಮರಡ್ರು ಆಯ್ತು. ಒಬ್ಬ ಗಾಂಜಾ ತಂದು ಸಪ್ಲೈ ಮಾಡ್ತಿದ್ದ ಪೆಡ್ಲರ್ ಅವನು ಮಂಡ್ಯ ಡಿಸ್ಟಿಕ್ ಅವನು, ಅವ್ನ ಕೊಲೆನೂ ಆಯ್ತು. ತಂದು ಕೊಡ್ತಿದ್ದು ರೇಟ್ ಜಾಸ್ತಿ ಅನ್ನೋ ವಿಚಾರ ಜಗಳ ಹಾಕಿ ಮರಡ್ರ್ ಆಗುತ್ತೆ. ಅದನ್ನು ಮುಚ್ಚಿಡ್ತಾರೆ, ಅದನ್ನು ಮುಚ್ಚಿಡ್ತಾರೆ. ಮತ್ತೆ 4 ಜನ ರಾಜಸ್ಥಾನದವರು, ಉತ್ತರ ಪ್ರದೇಶವರು, ಎಲ್ಲೆಲ್ಲೋ ರಿವಾಲ್ವಾರ್ ಅಲ್ಲಿ ಬರ್ತಾರೆ ಇಲ್ಲಿ ಇಟ್ಕೊಂಡು ನಮ್ಮೂರಿಗೆ. ಅವ್ರನ್ನ ಮನೆ ಕಳ್ಳರು ಅಂತ ಹೇಳ್ತಾರೆ. ಮನೆ ಕಳ್ಳರು ರಿವಾಲ್ವರ್ ಇಟ್ಕೊಂಡು ಬಂದಿದ್ದು ನಾವೆಲ್ಲ ನೋಡಿರ್ಲಿಲ್ಲ. ಅವ್ರು ಬಂದಿದ್ದು ಇಲ್ಲಿ ಇಸ್ಪೀಟ್ಗಳು, ತುಂಬಾ ಇಸ್ಪೀಟ್ಗಳು ತೋಟದಲ್ಲಿ, ಕ್ಲಬ್ಗಳಲ್ಲಿ ಐ ಸ್ಟೇಕ್, ಗ್ಯಾಂಬ್ಲಿಂಗ್, ಮಂಡ್ಯ, ಮೈಸೂರು, ಹಾಸನವರು, ಈ ಚಿತ್ರದುರ್ಗದವರು, ಬೆಂಗಳೂರವರು, ಅವರೆಲ್ಲ ಇಲ್ಲಿ ಬರೋ ಡಿಸ್ಪ್ಯೂಟ್ ಆಡಕ್ಕೆ. ಅವರಲ್ಲಿ ಯಾರೋ ಸುಪಾರಿ ಕೊಟ್ಟಿರೋದು ಯಾರನ್ನ ಸಾಯಿಸಕ್ಕೆ, ಅದಕ್ಕೆ ಅವರು ಉತ್ತರ ಭಾರತದಿಂದ ಅವರು ಇಲ್ಲಿ ಬಂದಿದ್ದು. ಇವರು ಅದನ್ನ ಮನೆ ಕಳ್ಳರು ಅಂತ ಸುಳ್ಳು ಕತೆ ಕಟ್ಟಿ ಅವ್ರನ್ನ ಆಚೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ತರ ಎಲ್ಲವನ್ನು ಮುಚ್ಚಿಡ್ತಾ ಬರೋದು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಸೊಪ್ಪು ಗಣೇಶ್, ಸದಸ್ಯರಾದ ಭಾರತಿ ಮಂಜುನಾಥ್, ಮುಖಂಡರಾದ ಶಶಿಭೂಷಣ್, ನಾಗರಾಜು, ಮಧು ಬನ್ನಿಹಳ್ಳಿ, ನಂದೀಶ್ ಹಾಗೂ ಮುಂತಾದವರು ಹಾಜರಿದ್ದರು. ಹಾಲ್ಕುರಿಕೆ ಮಂಜುನಾಥ್, ಅಮುಕ್ ಟಿವಿ, ತಿಪಟೂರು. ಶಿರಾ ನಗರಸಭೆಯಲ್ಲಿ 2ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಜಿಶಾನ್ ಅಹಮದ್, ಉಪಾಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ಆಯ್ಕೆಯಾಗಿದ್ದಾರೆ. 2ನೇ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಂಡಿದ್ದು ಪಕ್ಷದ ನಾಯಕರು ಸಂಭ್ರಮಿಸಿದರು. ಆರಂಭದಲ್ಲಿ ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಜಿಶಾನ್ ಅಹಮದ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀಕಾಂತ್ ನಾಮಪತ್ರ ಸಲ್ಲಿಸಿದರೆ, ಜೆಡಿಎಸ್ ಬಿಜೆಪಿ ಮೈತ್ರಿಯ ಅಭ್ಯರ್ಥಿ ಆರ್ ರಾಮು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಜಪ ರಂಗರಾಜು ನಾಮಪತ್ರ ಸಲ್ಲಿಸಿದರು. ಅಂತಿಮವಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 23, ಜೆಡಿಎಸ್ ಬಿಜೆಪಿ ಮೈತ್ರಿ 8 ಮತಗಳನ್ನು ಪಡೆದುಕೊಂಡು ಆಯ್ಕೆಯಾದವು. ಗುಬ್ಬಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಚಿಕ್ಕಕಲ್ಲೂರು ಗ್ರಾಮಕ್ಕೆ ತೆರಳುವ ಸೇತುವೆಯನ್ನ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಉದ್ಘಾಟನೆ ಮಾಡಿದರು. ಸೇತುವೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನೀರು ಅರಿಯುವಂತಹ ಸಂದರ್ಭದಲ್ಲಿ ಈ ಭಾಗಕ್ಕೆ ತೆರಳುವಂತಹ ಸಾರ್ವಜನಿಕರಿಗೆ ಸಾಕಷ್ಟು ಕಷ್ಟ ಆಗುತ್ತಿದ್ದು, ಚಿಕ್ಕಕಲ್ಲೂರು ಭಾಗದ ಜನರಿಗೆ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ನಾನು ಶಾಸಕನಾದ ಮೇಲೆ ಈ ಬಾರಿ ಮೊದಲ ಪೂಜೆ ಇಲ್ಲೇ ಮಾಡಿದ್ದೆ. ಈಗ ಅದು ಸಿದ್ಧವಾಗಿ ಉದ್ಘಾಟನೆಯನ್ನು ಸಹ ಮಾಡಿದ್ದೇನೆ ಎಂದು ತಿಳಿಸಿದರು. ಬ್ರಿಡ್ಜು ಬಹಳ ವರ್ಷದ ಬೇಡಿಕೆ. ಇಲ್ಲಿ ಯಾರೋ ಒಬ್ರು ಇದ್ದಾರೆ, ರಂಗೇಗೌಡ, ರಂಗೇಗೌಡರು, ಸಣ್ಣ ರಂಗೇಗೌಡರು ಗುಬ್ಬಿ ಬಂದಾಗ ಅದನ್ನೇ ಹೇಳ್ತಾರೆ, ಅದು ಬಿಟ್ಟು ಬೇರೆ ಏನು ಹೇಳ್ತಿರ್ಲಿಲ್ಲ. ಇವೆಲ್ಲ 1.5 ಕೋಟಿ ರೂಪಾಯಿ ಹಾಕಿ ಬೈನರಿಗೇಷನಿಂದ ಪೂಜೆ, ಫಸ್ಟ್ ಪೂಜೆ, ನಾನು MLA ಆದ ಫಸ್ಟ್ ಪೂಜೆ ಮಾಡಿದೆ. ಉದ್ಘಾಟನೆಯನ್ನು ಮಾಡಿದ್ದೀವಿ. ಜನಗಳಿಗೆ ಅನುಕೂಲ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಜನನೂ ಸದ್ಬಳಕೆ ಮಾಡ್ಕೊಳ್ಳಿ. ಈ ರಸ್ತೆನ ನಾನು ಮಾಡಿಸ್ಕೊಡ್ತೀನಿ. ಈಗೆಲ್ಲ 50 ಲಕ್ಷ ರೂಪಾಯಿ ಬೈನರಿಗೇಷನ್ ಹಾಕಿದ್ದೀವಿ.
ಅದಿನ್ನೂ ಅಪ್ರೂವ್ ಆಗಿಬಿದೆ. ಇದು ಕೆಟ್ಟ ಸರ್ಕಾರ, ಏನು ಮಾಡೋದು, ಗ್ರಾಂಟೇ ಕೊಡಲ್ಲ, ಏನೋ ಕೂಗಾಡಿ ಬಡದಾಡಿ ತರೋದಾಗಿದೆ. ಹಾಗಾಗಿ ನೋಡೋಣ, ಒಳ್ಳೆ ಸ್ಕಾಲ ಬಂದಾಗ ಇವೆಲ್ಲ ಮಾಡಿಸೋಣ. ಮತ್ತು ಕುಡಿಯೋ ನೀರಿಗೆ ಇವತ್ತು ಕೆರೆ ತುಂಬಿದೆ. ನಮ್ಮ ಸ್ನೇಹಿತರು ಹೇಳ್ತಿದ್ರು ಪಾಪ, ಮನೆಗೆ ಬರೋ ಸೊಸೆ ಕಾಲುಗಳನ್ನ ಚೆನ್ನಾಗಿರ್ಬೇಕು ಅಂತ. ಅದು ಯಾರು ಅಂತ ನಿಮಗೆ ಗೊತ್ತಿದೆ, ನನ್ನ ಹೆಸರು ಹೇಳೋಕ್ಕೆ ಬಯಸಲ್ಲ. ಇವತ್ತು ಕಾಲುಗಳು ಚೆನ್ನಾಗಿದೆ, ಎಲ್ಲರ ಕಾಲುಗಳು, ರೈತರ ಕಾಲುಗಳು ಚೆನ್ನಾಗಿದೆ, ಎಲ್ಲ ಕೆರೆ ತುಂಬ್ತಾವೆ ಅವ. ಅದರಿಂದ ನಾನು ಭಗವಂತನಲ್ಲಿ ಏನಪ್ಪ ಅಂದರೆ, ಜನಗಳಿಗೆ ಕೆರೆ ಕಟ್ಟೆ ಬ್ರಿಡ್ಜ್ ಆದರೆ ಖುಷಿಯಾಗಿರ್ತಾರೆ, ಅದು ನಮ್ಮ ಅನಿಸಿಕೆ, ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ. ಚಂಗಾವಿ ಮಾವದಹಳ್ಳಿ ಸಿ ಎಸ್ ಪುರ ಕೆರೆ ಸಹ ಪೂಜೆ ಮಾಡ್ತೀವಿ, ಕೋಡಿ ಆಗ್ತದೆ. ದೇವೇಗೌಡರು ಒಂದು ಸಮುದಾಯ ಭವನ ನಿಂತೋಗಿತ್ತು, ಇವತ್ತು ಚಾಲನೆ ಕೊಡ್ತಾ ಇದ್ವಿ. ದಯಮಾಡಿ ಬಂದು ಅಲ್ಲೂ ಒಂದು ಮಾಡೋದ ಇತ್ತೀಚೆಗೆ ಏಕೆ ನಿಲ್ಸಿದೀವಿ ಅಲ್ಲಿ, ಇನ್ನೇನು ಮಾತಾಡ್ತೀರಿ. ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜುಲೆ ಕಾಬಿ ಯೂಸೆಫ್, ಉಪಾಧ್ಯಕ್ಷೆ ಸುಮಿತ್ರಾ, ಸದಸ್ಯರುಗಳು ಮುಖಂಡರಾದ ಜಗದೀಶ್ ಕುಮಾರ್, ನರಸಿಂಹಮೂರ್ತಿ, ರಾಮು, ಯೂಸೆಫ್, ಇಒ ಶಿವ, ಪ್ರಕಾಶ್, ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಸೇರಿದಂತೆ ಹಲವರು ಮತ್ತಿತರರು ಉಪಸ್ಥಿತರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್, ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಹಯೋಗದಲ್ಲಿ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಮನೆಗೊಂದು ಕೆಲಸ ಎಂಬಂತೆ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, 5 ಗ್ಯಾರಂಟಿಗಳಲ್ಲೊಂದು ಯುವ ನಿಧಿಯಲ್ಲಿನ ಫಲಾನುಭವಿಗಳಿಗೆ ಉದ್ಯೋಗ ಸೃಷ್ಟಿಸುವ ಕೆಲಸ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕಲ್ಪಿಸುವ ಕೆಲಸ ಪ್ರಾರಂಭಿಸಬೇಕು, ನಂತರ ಪಕ್ಕದ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ನಂತರ ರಾಜ್ಯಾದ್ಯಂತ ಈ ಉದ್ಯೋಗ ಮೇಳಗಳನ್ನು ಆಯೋಜಿಸಿ ನಿರುದ್ಯೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಸಂಕಲ್ಪ ಹೊಂದಿದ್ದೇವೆ ಎಂದು ತಿಳಿಸಿದರು. ಗ್ರಾಮಾಂತರ ಜಿಲ್ಲೆಯಲ್ಲಿ ಕೊಡಲೇಬೇಕು, ಇದು ಮೊದಲನೇ ಅಂತ, ಇದು ಮುಗಿದಿರಕತೆ ಅಲ್ಲ, ಇದು ಪ್ರಾರಂಭ. ನಾನು ಮೊನ್ನೆ ಶಾಸಕರಿಗೆಲ್ಲ ಮನವಿ ಮಾಡ್ತೀನಿ, ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ನಿಮಗೆ ಸಹಕರಿಸ್ತದೆ, ರೆವಿನ್ಯೂ ಮತ್ತು ಪಂಚಾಯತಿ ರಾಜ್ ಇಲಾಖೆಗಳಿಂದ ನೀವು ಮಾಹಿತಿಯನ್ನು ಪಡೆದು ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಕುಟುಂಬದಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಅವರ ಕ್ವಾಲಿಫಿಕೇಶನ್ ಏನು, ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೆ, ಸಮಯದ ಅಭಾವದಿಂದ ಅದನ್ನು ಅವರು ಮಾಡಿಲ್ಲ. ನಾನು ಇವತ್ತು ಜಿಲ್ಲಾ ಆಡಳಿತಕ್ಕೆ ಕೂಡ ಹೇಳ್ತಾ ಇದ್ದೀನಿ, ಪ್ರತಿ ಕುಟುಂಬದಲ್ಲಿ ವಿದ್ಯಾವಂತರು ಎಷ್ಟಿದ್ದಾರೆ, ನಿರುದ್ಯೋಗಿಗಳು ಎಷ್ಟಿದ್ದಾರೆ, ಏನು ಕ್ವಾಲಿಫಿಕೇಶನ್ ಇದೆ, ಎಷ್ಟು ಜನ ಕೆಲಸ ಸಿಕ್ಕಿದೆ, ಇನ್ನೆಷ್ಟು ಜನ ಕೆಲಸ ಕೊಡಬೇಕು ಅನ್ನೋ ಕೆಲಸವನ್ನ ಮೊಟ್ಟ ಮೊದಲು ಜಿಲ್ಲಾಡಳಿತ ಮಾಡಬೇಕು. ಮತ್ತು ನಮ್ಮ ಡಿ ಸಿ ಅವರು, ಸಿ ಇವರು ಕೂಡ ಅದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಕೂಡ ಎಲ್ಲ ಅಧಿಕಾರಿಗಳಿದ್ದೀವಿ. ರಮೇಶ್ ಅವರಿಗೆ ನಾನು ಡೆಪ್ಯೂಟಿ ಡೈರೆಕ್ಟರ್ಗೆ, ಡೆಪ್ಯೂಟಿ ಸೆಕ್ರೆಟರಿಗೆ ಹೇಳಿದ್ದೆ ನಾನು, ಇದನ್ನ ಇನ್ನು ಪೂರ್ತಿ ಮಾಡೋಕ್ಕಾಗಿಲ್ಲ, ಎಷ್ಟು ದಿನದಲ್ಲಿ ಕೊಡ್ತೀವಿ. ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, ನಿಮಗೆ ಗ್ಯಾರಂಟಿಗಳ ಜೊತೆಗೆ ಉದ್ಯೋಗಾವಕಾಶವನ್ನು ಕೊಡ್ತೀವಿ, ಅಲ್ಲಿವರೆಗೂ 1 ಯುವನಿಧಿ ಕೊಡ್ತೀವಿ ಅಂತ ಹೇಳಿದ್ರು. ಯುವನಿಧಿಯ ಮೂಲ ಉದ್ದೇಶ ಗುಣಮಟ್ಟದ ಟ್ರೈನಿಂಗ್ ಅನ್ನು ಕೊಟ್ಟು ನಿಮ್ಮನ್ನೆಲ್ಲ ಕಡೆ ಸ್ವಾವಲಂಬಿಗಳು ಮಾಡ್ತೀವಿ, ನಿಮಗೆ ಕೆಲಸ ಕೊಡಿಸ್ತೀವಿ ಅನ್ನೋ ಮಾತನ್ನು ಎಲ್ಲರೂ ಹೇಳ್ತೀವಿ. ಅದು ಈ ಜಿಲ್ಲೆಯಿಂದ ಪ್ರಾರಂಭ ಆಗಲಿ, ಪ್ರತಿ ಕುಟುಂಬಕ್ಕೂ ಒಂದು ಕೆಲಸವನ್ನು ಕೊಡೋದಾಗಲಿ, ಅದಾದ್ಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಜ್ಯದ ಎಲ್ಲ ಕಡೆಯೂ ಹಾಕಬೇಕು ಅಂತ ಒಂದು ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ಳೋಣ. ಅದಕ್ಕೆ ಕೇಂದ್ರ ಸರ್ಕಾರ ಕೆಲವು ಕೆಲಸಗಳು ಮಾಡಬೇಕಾಗ್ತದೆ, ಅವರನ್ನು ಮೀಟಿಂಗ್ ಕರೆದಾಗ ಸುಧಾಕರ್ ಅವ್ರಿಗೆ ನಾನು ಹೇಳ್ತೀನಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮನೆ ಮಂದಿಯೆಲ್ಲ ಸಂಪಾದನೆ ಮಾಡಿದರೂ ಜೀವನ ನಡೆಸಲು ಕಷ್ಟವಾಗಿದೆ. ಉದ್ಯೋಗ ಪುರುಷ ಲಕ್ಷಣಂ ಎಂಬುದು ಹೋಗಿ ಉದ್ಯೋಗಂ ಮನುಷ್ಯ ಲಕ್ಷಣಂ ಎಂದಾಗಿದೆ. ಕೌಶಲ್ಯಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸಚಿವರ ಒಟ್ಟಿಗೆ ಸಭೆ ನಡೆಸಿ ಯಾವ ಕಂಪನಿಗಳಿಗೆ ಯಾವ ನೈಪುಣ್ಯತೆ ಇರುವ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಎಂದು ತಿಳಿಸಿದರೆ ಸರ್ಕಾರದಿಂದ ಅದರ ತರಬೇತಿ ನೀಡಲಾಗುತ್ತದೆ, ಅಭ್ಯರ್ಥಿಗಳಿಗೆ ಸುಲಭವಾಗಿ ಕೆಲಸ ದೊರೆಯುತ್ತದೆ ಎಂದು ತಿಳಿಸಿ. ಇಲ್ಲಿ ಅನೇಕ ಸಂಸ್ಥೆಗಳಿದೆ, ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ, ನಿಮಗೆ ಯಾವ ರೀತಿ ನೈಪುಣ್ಯತೆ ಕೌಶಲ್ಯ ಇರತಕ್ಕಂತ ಅಭ್ಯರ್ಥಿಗಳು ಬೇಕು, ಆ ಕೌಶಲ್ಯವನ್ನ ಆ ಸಂಸ್ಥೆಗಳವರೇ ನೀಡಲಿಕ್ಕೆ ರೆಡಿ ಇರ್ತಾರೆ, ಅವ್ರ ಕೈಲಿ ಮಾಡಿಸ್ತಾ ಇದೆ. ಬಳಸಿದಾಗ ಬಹಳ ಸುಲಭವಾಗಿ ಸಿಕ್ಕೋಗ್ತದೆ. ಇನ್ನು ನಾವು ಹಳ್ಳಿಯಿಂದ ಬಂದಿರೋರು ನಾವೆಲ್ಲ, ನಮ್ಮ ಕಷ್ಟ ಏನು, ನಾವೆಲ್ಲ ಪದವಿಯನ್ನ ಮಾಡ್ತೇವೆ, ಪದವಿಯೊಂದರ
ಪೋಸ್ಟ್ ಗ್ರಾಜ್ಯುಯೇಷನ್ ಎಲ್ಲವನ್ನೂ ಕೂಡ ಡಿಗ್ರಿ ಸರ್ಟಿಫಿಕೇಟ್ ಗಳನ್ನು ತಗೊಳ್ತೀವಿ. ಆದರೆ ಭಾಷೆ ಇವತ್ತು ಇಂಗ್ಲಿಷ್ ಬಹಳಷ್ಟಿದೆ. ಆ ಇಂಗ್ಲಿಷ್ ನ ನೈಪುಣ್ಯತೆ ನಾವು ಕಲ್ತ್ಕೋಬೇಕು. ದೀಸ್ ಆರ್ ಕಾಲ್ಡ್ ಸಾಫ್ಟ್ ಸ್ಕಿಲ್ಸ್. ಈ ಸ್ಕಿಲ್ಸ್ ಜೊತೆ ಸಾಫ್ಟ್ ಸ್ಕಿಲ್ಸ್ ಕೂಡ ನಮ್ಮಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಬಹಳ ಜನ ಎಲ್ಲ ಮಾರ್ಕ್ಸ್ ಇರ್ತದೆ, ಮಾತನಾಡುವ ಇಂಟರ್ವ್ಯೂಲ್ಲಿ ಫೇಲ್ ಆಗ್ಬಿಡುತ್ತೆ. ಇದು ಕೂಡ ಬಹಳ ಅವಶ್ಯಕತೆ ಇರ್ತಕ್ಕಂತ ಒಂದು ಅಂಶ. ಹಾಗಾಗಿ ಇದನ್ನೆಲ್ಲ ಕೂಡ ನಾವು ಸೂಕ್ಷ್ಮತೆಯಿಂದ ಗಮನಿಸಬೇಕು ಅಂತ ಹೇಳಿನೇ ಮಾನ್ಯ ಪ್ರಧಾನಮಂತ್ರಿಗಳು ಸ್ಕಿಲ್ ಇಂಡಿಯಾಗೆ ಒಂದು ಇಲಾಖೆಯನ್ನೇ ಕೇಂದ್ರ ಸರ್ಕಾರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕೇಂದ್ರ ಸರ್ಕಾರ ತಂದಿದೆ. ಇದು ಸ್ಟಾರ್ಟ್ಅಪ್. 2014 ನವೋದ್ಯಮಗಳ ಒಂದು ಸಂಸ್ಥೆಗಳು ಎಷ್ಟಿತ್ತು? ಬರೀ ನೂರಿತ್ತು. ಇವತ್ತು 10 100,000 ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳು ಈ ದೇಶದಲ್ಲಿ ಆಗಿದೆ. ನಮ್ಮ ಬೆಂಗಳೂರು ಒಂದರಲ್ಲೇನೆ ಇವತ್ತು ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೋಬೇಕು, ದಿಸ್ ಹ್ಯಾಸ್ ಬಿಕಮ್ ಎ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಬ್ಯಾಂಗ್ಳೂರ್ ಹ್ಯಾಸ್ ಬಿಕಮ್ ಎ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ದ ನೇಷನ್. ಉದ್ಯೋಗ ಮೇಳದಲ್ಲಿ ಶಾಸಕ ಶರತ್ ಬಚ್ಚೇಗೌಡ, ಧೀರಜ್ ಮುನಿರಾಜು, ಮಾಜಿ ಶಾಸಕ ವೆಂಕಟರಮಣಯ್ಯ, ಅಧ್ಯಕ್ಷ ಶಾಂತಕುಮಾರ್, ಸದಸ್ಯರಾದ ವಿ ಮಂಜುನಾಥ್, ಪ್ರಸನ್ನಕುಮಾರ್, ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ರಾಜಣ್ಣ, ತಾಲೂಕು ಅಧ್ಯಕ್ಷ ಜಗನ್ನಾಥ್, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗ್ರಾಮದ ಹೊರವಲಯದಲ್ಲಿರುವ ತೋಟದ ಮನೆಗೆ ಬಂದ ಚಿರತೆಯೊಂದು ಮೇಕೆ ಮೇಲೆ ದಾಳಿ ನಡೆಸಿ ಬಲಿ ತೆಗೆದುಕೊಂಡಿರುವ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗಂಗನದೊಡ್ಡಿ ಗ್ರಾಮದ ಹೊರವಲಯದಲ್ಲಿರುವ ತಂಗವೈಲು ಬಿನ್ ಷಣ್ಮುಖಂ ಅವರ ತೋಟದ ಮನೆಯಲ್ಲಿ ತಡರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ ಮೇಕೆ ಮೇಲೆ ಚಿರತೆ ದಾಳಿ ಮಾಡಿತು. ಕೂಡಲೇ ರೈತ ತಂಗವೈಲ್ ಕೂಗಿಕೊಂಡ ತಕ್ಷಣ ಸ್ಥಳದಿಂದ ಕಾಲ್ ಕಿತ್ತಿದೆ ಎನ್ನಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಕ್ರಮವನ್ನು ಕೈಗೊಂಡಿದ್ದಾರೆ. ಇತ್ತೀಚೆಗೆ ಚಿರತೆ ಉಪಟಳ ಹೆಚ್ಚಾಗಿದ್ದು ಕಡಿವಾಣ ಹಾಕಲು ಅಧಿಕಾರಿಗಳು ಮುಂದಾಗುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಆದೇಶ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರೊ ಭಿ ಕೃಷ್ಣಪ್ಪ ಸ್ಥಾಪಿಸಿದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿಂದ ಏಕಕಾಲಕ್ಕೆ ಜಿಲ್ಲಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಆದೇಶ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿಂದ ಏಕಕಾಲಕ್ಕೆ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ರಾಜ್ಯ ಸಂಚಾಲಕ ಬಾಲಕುಂಠಾಳಿ ಗಂಗಾಧರ್ ನಾಯಕತ್ವದಲ್ಲಿ ಪ್ರತಿಭಟನೆ ನಡೆದರೆ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲಾ ಅನುಷ್ಠಾನ ಸಮಿತಿ ನಾಮನಿರ್ದೇಶಕ ಸದಸ್ಯ ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷ ವಿ ನರಸಿಂಹಪ್ಪ ನಾಯಕತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ನೀಡಿದ್ದು ರಾಜ್ಯ ಸರ್ಕಾರ ತುರ್ತಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಆದರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಪರವಾಗಿ ಇಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದು ಸಂಚಾಲಕ ಗಂಗಾಧರ್ ತಿಳಿಸಿದರು. ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಮ್ಮ ಲಾಸ್ಟ್ ಅಲ್ಲಿ ತರಾತುರಿಯಾಗಿ
ಕೋರ್ಟ್ ತೀರ್ಪು ಪ್ರಕಟಗೊಂಡಾಗ ಸಿದ್ದರಾಮಯ್ಯ ಅವರು ನೀಡಿರುವ ಹೇಳಿಕೆ ಆಶಾದಾಯಕವಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ತಿಂಗಳು ಕಳೆದಿದ್ದರೂ ರಾಜ್ಯ ಸರ್ಕಾರ ಸದರಿ ಆದೇಶವನ್ನು ಅನುಷ್ಠಾನವನ್ನಗೊಳಿಸದೆ ನಿದ್ದೆಗೆ ಜಾರಿದ್ದಾರೆ. ಈ ನಿಟ್ಟಿನಲ್ಲಿ ತುರ್ತಾಗಿ ಸಚಿವ ಸಂಪುಟ ಸಭೆಯಲ್ಲಿ ಒಳಮೀಸಲಾತಿ ಸಂಬಂಧ ಒಪ್ಪಿಗೆ ಪಡೆದು ಜಾರಿಗೊಳಿಸಬೇಕು ಎಂದು ಜಿಲ್ಲಾಧ್ಯಕ್ಷ ವಿ ನರಸಿಂಹಪ್ಪ ಆಗ್ರಹಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಭಾರೀ ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯು ಗುರುವಾರ ನಡೆದಿದ್ದು ಅಧ್ಯಕ್ಷರಾಗಿ ಗಜೇಂದ್ರ ಮತ್ತು ಉಪಾಧ್ಯಕ್ಷರಾಗಿ ಗ್ಯಾಸ್ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ ಎನ್ನಲಾಗಿದೆ. ಚುನಾವಣೆ ಫಲಿತಾಂಶ ಪ್ರಕರಣ ಸಂಬಂಧ ನ್ಯಾಯಾಲಯ ತಡೆಯಾಜ್ಞೆ ನೀಡಿರುವ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಚುನಾವಣೆಯ ಫಲಿತಾಂಶ ಇನ್ನೂ ಹೊರಬೀಳಬೇಕಾಗಿದೆ. ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾದ ದಿನದಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಶತಾಯಗತಾಯ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರವನ್ನು ಹಿಡಿಯಲು ಹಲವು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಹೂಡಲಾಗಿತ್ತು. ಇಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಎದುರು ಸಹ ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತ ಚುಕ್ಕಾಣಿ ಹಿಡಿದಿದ್ದು ಮಾತ್ರ ಬಿಜೆಪಿ. ಅನಧಿಕೃತ ಮಾಹಿತಿ ಮೇರೆಗೆ ಸುಧಾಕರ್ ಬೆಂಬಲಿತ ಗಜೇಂದ್ರ ಅಧ್ಯಕ್ಷರಾಗಿ ಹಾಗೂ ಜೆ ನಾಗರಾಜ್ ಜಯಗಳಿಸಿದ್ದಾರೆ ಎನ್ನಲಾಗಿದೆ. ಗುರುವಾರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕೈಪಾಳಯಕ್ಕೆ ನಿರಾಸೆ ಕಾಡಿದರೆ ಮತ್ತೊಮ್ಮೆ ಕೇಸರಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಅಂತ ತಿಳಿದು ಬಂದಿದೆ. ಚುನಾವಣೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಸರ್ಕಾರದ ಅಧಿಕಾರ ದುರುಪಯೋಗ, ಆಮಿಷ, ಬೆದರಿಕೆ ಇವೆಲ್ಲದರ ನಡುವೆಯೂ ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು ಈ ಐತಿಹಾಸಿಕ ಗೆಲುವಿಗೆ ಕಾರಣೀಭೂತರಾದ ಎಲ್ಲ ನಾಯಕರಿಗೂ ನನ್ನ ಅಭಿನಂದನೆ ತಿಳಿಸುತ್ತೇನೆ. ಕಾಂಗ್ರೆಸ್ ಮುಖಂಡರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಶಾಸಕ ಪ್ರದೀಪ್ ಈಶ್ವರ್ ಅವರ ಉಡಾಫೆ ಮಾತು ಕಮಲದ ಹೂಮಾಲೆಯಾಗಿ ನನ್ನ ಕೊರಳಿಗೆ ಬೀಳ್ತಿದೆ. ಅವರ ನಡೆ ನುಡಿ ಇದೇ ರೀತಿ ಮುಂದುವರಿಯಲಿ. 3 ವರ್ಷದ ಬಳಿಕ ಅವರಿಗೆ ಎಲ್ಲೂ ಅವಕಾಶ ಇರೋದಿಲ್ಲ ಅಂತ ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಮುಖಂಡರು ಕೆಲವು ಸದಸ್ಯರನ್ನ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದರು. ಆದರೆ ಅಂತಿಮವಾಗಿ ಜನರ ಬಯಸಿದ್ದೇ ಫಲಿತಾಂಶವಾಗಿ ಬಂದಿದೆ. ಚಿಕ್ಕಬಳ್ಳಾಪುರ ಸುರಕ್ಷಿತ ಹಾಗೂ ಸುಸಜ್ಜಿತ ನಗರವಾಗಿ ಮತ್ತು ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೆಯಬೇಕು ಅಂದರು. ಈಗಲಾದರೂ ರಾಜಕೀಯ ಬದಿಗಿಟ್ಟು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸಹಕಾರವನ್ನು ನೀಡಿ ನಗರದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಅಂತ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಆಗ್ರಹಿಸುತ್ತೇನೆ ಅಂತ ತಿಳಿಸಿದರು. ತಾವೇ ಸಾಕ್ಷಿ, ರಾತ್ರಿ 10:30 ಬಂದಿದ್ದೀವಿ. ಅಲ್ಲಿಂದ ಅಲ್ಲೇ 2-3 ಮೆಂಬರ್ಸ್ನ ತಗೊಂಡು ಹೋಗೋಕ್ಕೆ ವಿಶ್ವ ಪ್ರಯತ್ನ ಮಾಡಿದ್ದಾರೆ. ನಾವು ಕೊನೆಗೆ ರಾಜ್ಯಪಾಲರ ಮೊರೆ ಹೋಗಬೇಕಾಯ್ತು, ಕೇಂದ್ರ ಗೃಹ ಸಚಿವರ ಮೊರೆ ಹೋಗಬೇಕಾಯ್ತು, ಈ ರಾಜ್ಯದ DGP ಕಮಿಷನರ್ ಅವರ ಮೊರೆ ಹೋಗಬೇಕಾಯ್ತು. ಹೋಗಿ ಇವತ್ತು ನಾವು ಅಂತಿಮವಾಗಿ ಜಯವನ್ನ ಜನ ಆಯ್ಕೆ ಮಾಡಿದ್ದಾರೆ. ಜನರು ಬಯಸಿತ್ತು, ಯಾಕೆಂದ್ರೆ ಚಿಕ್ಕಬಳ್ಳಾಪುರ ನಗರ ಕಳೆದ 16 ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿಯನ್ನ ಕಾಣಲಿಲ್ಲ. ಒಂದು ಏನು ಗುಂಡಿ ಆಗಿರೋದಕ್ಕೆ ಗುಂಡಿಯನ್ನು ಮುಚ್ಚುವಂತ ಕೆಲಸ ಮಾಡಿಲ್ಲ. ಅಭಿವೃದ್ಧಿ ಬಿಡಿ, ನಗರೋತ್ಥಾನಕ್ಕೆ 40 ಕೋಟಿಯಷ್ಟು ಮಾನ್ಯ ನಮ್ಮ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದು ಟೆಂಡರ್ ಅನ್ನ ಕರೆದು ಅಲಾಟ್ಮೆಂಟು ಸಂದರ್ಭದಲ್ಲಿ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರ್ ಅನ್ನ ಕರೆದಿರುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇದೆ. ಈ ಶಾಸಕರು ಇವ್ರ ನಾಯಕತ್ವದಲ್ಲಿ ಆಗ್ತಾ ಇದೆ. ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ, ಅಭಿವೃದ್ಧಿ ಮಾಡುವಂಥ ಬದ್ಧತೆಯೂ ಇಲ್ಲ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಒಂದು ಸುಂದರ ನಗರ ಆಗಬೇಕು, ಒಂದು ಸುರಕ್ಷಿತ ನಗರ ಆಗಬೇಕು, ಒಂದು ಎಲ್ಲ ರೀತಿಯಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ವರ್ಗದ ಜನರಿಗೆ ಕೂಡ ಇದು ಒಂದು ಸುಸಜ್ಜಿತ ನಗರ ಆಗಿ ಆಗಬೇಕು, ಬೆಂಗಳೂರಿಗೆ ಪರ್ಯಾಯವಾಗಿ ಆಗಬೇಕು ಅನ್ನೋ ನನ್ನ ಕನಸು ಏನಿದೆ ಅದಕ್ಕೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರುಗಳು ಅವರಿಗೆ ಬೆಂಬಲವಾಗಿ ನಿಂತು ಇದನ್ನು ಕಾರ್ಯಸಾಧು ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯನ್ನು ಅವ್ರ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ಇವತ್ತು ಮಧ್ಯಂತರ ಆದೇಶ ಹೈಕೋರ್ಟ್ನಲ್ಲಿ ಏನಿದೆ ಅಲ್ಲಿ ಅಂತಿಮವಾಗಿ ಆ ಒಂದು ರಿಟ್ ಪಿಟಿಷನ್ ಏನು ಹಾಕಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿ ಅವರು, ಅವರು ಕೂಡ ಇನ್ನು ಅಧ್ಯಕ್ಷರಾಗಿ ಗಜೇಂದ್ರ, ಉಪಾಧ್ಯಕ್ಷರಾಗಿ ಜೆ ನಾಗರಾಜ್ ಆಯ್ಕೆ ಆಗಿದ್ದಾರೆ ಎನ್ನಲಾಗಿರುವವರು ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ನಗರಸಭೆ ಸದಸ್ಯರನ್ನ ಅಭಿನಂದನೆ ಸಲ್ಲಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.
ಚಿಂತಾಮಣಿ ಹೃದಯ ಭಾಗದ ಅಂಬೇಡ್ಕರ್ ಭವನ ಮತ್ತು ಗ್ರಂಥಾಲಯದ ಮುಂಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅಧಿಕಾರಿಗಳು ಅನುಮತಿ ನೀಡದೇ ಇರುವುದನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಗರದ ಪ್ರವಾಸಿ ಮಂದಿರದಿಂದ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಲಿಯೋ ಕ್ಲಬ್ ಆಫ್ ಮಾರ್ಗದ ನವೀನ್ ಕೃಷ್ಣ, ನಗರದ ಅಂಬೇಡ್ಕರ್ ಭವನ ಮುಂಭಾಗವಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಸ್ವೀಕರಿಸಿದ್ದು ಅಭಿವೃದ್ಧಿ ಮಾಡುವ ಯೋಜನೆ ಮತ್ತು ವಿವರಗಳ ಅನ್ವಯವನ್ನು ಯಥಾವತ್ತಾಗಿ ನಿರ್ವಹಿಸಲು ಸಹಕರಿಸುವಂತೆ ಒಪ್ಪಂದವು ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡಿಕೊಂಡಿದ್ದು ಈಗಿನ ಜಿಲ್ಲಾ ಡಿಡಿಪಿಐ ಮತ್ತು ಬಿಇಒ ಅಧಿಕಾರಿ ರಾಜಕೀಯ ಷಡ್ಯಂತ್ರಗಳಿಂದ ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ ಹೀಗೆಂದು ದೂರಿದ ಅವರು, ಶಾಲಾ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಿರುವುದು 2023ರಲ್ಲಿ, ತದನಂತರವಾದರೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಅಥವಾ ಉಪನಿರ್ದೇಶಕರಾಗಲಿ ಸ್ವಯಂ ಪ್ರೇರಿತವಾಗಿ ಅನುಮತಿಯನ್ನ ಕೊಡಬಹುದಾಗಿತ್ತು, ಆದರೆ ಕೊಡುವ ಮನಸ್ಸಿಲ್ಲ ಅಂತ ಟೀಕಿಸಿದ್ರು. ಕಾಮಾಲೆ ಕಣ್ಣಿಗೆ ಎಲ್ಲ ಅಳದಿ ಅನ್ನುವಂತ ರೀತಿಯಲ್ಲಿ ಕಾಣಿ ಬೇರೆ ಬೇರೆಯವರ ಸಂಘಟನೆಗಳವ್ರ ಕೈಯಲ್ಲಿ, ಬೇರೆ ಬೇರೆ ಅಧಿಕಾರಿಗಳ ಕೈಯಲ್ಲಿ ಅದನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತೇನು ಅಧಿಕಾರಿಗಳು ಬರ್ತಾರೆ ಅವ್ರು ನಮ್ಗೆ ಸರಿಯಾದಂಥ ಭರವಸೆ ಕೊಡ್ದಿರಾ, ಬೇರೆ ರೀತಿಯಲ್ಲಿ ಮಾಡಿದ್ರೆ ಇದನ್ನು ರಾಜ್ಯ ವ್ಯಾಪ್ತಿ ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೇವೆ. ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು USAಯಲ್ಲಿ ಕಟ್ಟಿ ಅಲ್ಲಿ ಆರಾಧಿಸ್ತಾರೆ. ಆದರೆ ಇವತ್ತು ದುರಂತ ಏನು ಅಂತ ಹೇಳಿದ್ರೆ, ಇಲ್ಲಿ ಅಂಬೇಡ್ಕರ್ ಅವರನ್ನು ಇಟ್ಟರೆ ಕೋಮು ಗಲಭೆಗಳಾಗ್ತದೆ ಅಥವಾ ಬೇರೆ ಬೇರೆ ಆಗ್ತದೆ ಅನ್ನುವಂಥ ಹೇಳಿಕೆಗಳನ್ನು ನಮ್ಮದೇ ಸಮುದಾಯದವ್ರ ಕೈಯಲ್ಲಿ ಕೊಡಿಸ್ತಾ ಇದ್ದಾರೆ. ಇದು ಜಾಸ್ತಿ ದಿವಸ ನಡೆಯಲ್ಲ. ಹಾಗಾಗಿ ಇದನ್ನು ಈ ಪ್ರತಿಭಟನೆಯಲ್ಲಿ ಯಾರು ಅಧಿಕಾರಿಗಳು ಬರ್ತಾರೆ ಅವ್ರು ನಮಗೆ ಸೂಕ್ತವಾದಂಥ ಭರವಸೆಯನ್ನು ಕೊಟ್ಟು ಅಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಕೊಟ್ಟರೆ ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ. ಇಲ್ಲ ಅಂದರೆ ಇದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋವಂಥದ್ದನ್ನು ನಾವು ರೂಪಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಇದು ಮಾಡ್ತೀವಿ. ಪ್ರತಿಭಟನೆಯ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಎನ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದು, ಮನವಿ ಸ್ವೀಕರಿಸಿದ ನಂತರ ಭರವಸೆ ಕೊಟ್ಟ ಅವರು, ಈ ವಿಚಾರ ಸರ್ಕಾರದ ಗಮನಕ್ಕೆ ತಂದು ಅನುಮತಿಯನ್ನು ನೀಡಲು ಪ್ರಯತ್ನಿಸಲಾಗುವುದು. ನಗರಸಭಾ ಸದಸ್ಯರಾದ ಮುರಳಿ, ದಲಿತ ಮುಖಂಡರಾದ ಕವಾಲಿ ವೆಂಕಟರವಣಪ್ಪ, ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಚಿಮ್ಮನಹಳ್ಳಿ ಗ್ರಾಮದಲ್ಲಿ ಭಾಗ್ಯಮ್ಮ ಎಂಬುವರ ಹೃದಯ ಮನೆಯ ಅತಿಯಾದ ಮಳೆಯಿಂದಾಗಿ ಕುಸಿದು ಬಿದ್ದಿರುವ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಹೃದಯ ಭಾಗ್ಯಮ್ಮನಿಗೆ ನೂತನ ಮನೆ ನಿರ್ಮಿಸಿ ಕೊಡಲಾಗಿದೆ. ತುಮಕೂರು ಜಿಲ್ಲೆಯ ನಿರ್ದೇಶಕರಾದ ಶ್ರೀ ಸತೀಶ್ ಸುವರ್ಣ ನೇತೃತ್ವದಲ್ಲಿ ಮನೆ ನಿರ್ಮಾಣ ಮಾಡಲಾಗಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳವು ಸುಮಾರು 800 ವರ್ಷಗಳ ಇತಿಹಾಸವುಳ್ಳ ಕ್ಷೇತ್ರ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಟ್ರಸ್ಟಿನ ಮೂಲಕ ಹಲವಾರು ಜನಪರ ಕಾರ್ಯಕ್ರಮ ನೀಡಿದ್ದಾರೆ. ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಜ್ಞಾನ ವಿಕಾಸ ಮತ್ತು ವಾತ್ಸಲ್ಯ ಕಾರ್ಯಕ್ರಮ ಮೊದಲಾಗದು, ರಾಜ್ಯದಲ್ಲಿ ಇಲ್ಲಿಯವರೆಗೂ 300 ಮನೆಗಳ ನಿರ್ಮಾಣ ಮಾಡಲಾಗಿದೆ ಅಂತ ತಿಳಿಸಿದರು. ಗುಂಡ್ಲುಪೇಟೆ ಪಟ್ಟಣ ಪುರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿ ಸಾಂದರ್ಭಿಕವಷ್ಟೇ ಪಕ್ಷ ನಿಷ್ಠೆ ಮರೆತು ಪಕ್ಷ ವಿರೋಧಿ ನಡೆ ಅನುಸರಿಸಿದವರ ವಿರುದ್ಧ ದಾವೆ ಹೂಡಲಾಗಿದ್ದು, 30 ದಿನಗಳ ಒಳಗಾಗಿ 5 ಮಂದಿಯ ಸದಸ್ಯತ್ವ ಕಾನೂನಾತ್ಮಕವಾಗಿ ರದ್ದಾಗಲಿ ಅಂತ ಮಾಜಿ ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಹೇಳಿದ್ದಾರೆ. ಪಟ್ಟಣದಲ್ಲಿ ಮಾಧ್ಯಮದರೊಟ್ಟಿಗೆ ಮಾತನಾಡಿದ ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿ ಗಿರೀಶ್, ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿದ 5 ಬಿಜೆಪಿ ಸದಸ್ಯರ ವಿರುದ್ಧ ದಾವೆ ಹೂಡಲಾಗಿದ್ದು, 30 ದಿನಗಳ ಅಂತರದಲ್ಲೇ ಅಷ್ಟು ಮಂದಿಯ ಸದಸ್ಯತ್ವ ರದ್ದಾಗಲಿದೆ. ನಿಯಮದ ಪ್ರಕಾರ 13 ಮಂದಿ ಸದಸ್ಯ ಬಲ ಹೊಂದಿದ್ದ ಬಿಜೆಪಿ ಪುರಸಭಾ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಬೇಕಾಗಿತ್ತು. ಆದರೆ ಪಕ್ಷದ 5 ಮಂದಿ ಸದಸ್ಯರು ನಿಯಮ ಉಲ್ಲಂಘನೆ ಮಾಡಿ ಕಾಂಗ್ರೆಸ್ ಕಡೆ ವಾಲಿದ್ದಾರೆ. ಕಾನೂನಾತ್ಮಕವಾಗಿ ಇಷ್ಟು ಮಂದಿಯನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಿ ಆಮಿಷಕ್ಕೆ ಬಲಿಯಾದವರಿಗೆ ತಕ್ಕ ಪಾಠವನ್ನ ಕಲಿಸುತ್ತೇವೆ ಅಂತ ಎಚ್ಚರಿಸಿದರು. ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘನೆ ಮಾಡಿದವರನ್ನ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಒತ್ತಾಯಿಸಿ ಪುರಸಭಾ ಮುಖ್ಯಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಅವ್ರು ಇತಿಹಾಸ ನೋಡಿ, ಅವ್ರ ಇತಿಹಾಸಗಳು ಕೇಳ್ತಾರೆ. 2013-14 ಇದೇ ಕಿರಣ್ ಅವರೆಲ್ಲ ನಮ್ಮ ಜೊತೆ ಕಾಂಗ್ರೆಸ್ ಅಲ್ಲಿ ಇದ್ರು, ಮಹದೇವ್ ಪ್ರಸಾದ್ ವಿರುದ್ಧವಾಗಿ ನಮ್ಮ ಜೊತೆಗಿದ್ರು. ಮತ್ತೆ 17-18 ಮತ್ತೆ ಎಗೇನ್ ಮತ್ತೆ ಮಹದೇವ್ ಪ್ರಸಾದ್ ಅಂತ ಹೋದ್ರು. ಮತ್ತೆ 19-ಕ್ಕೆ ಚುನಾವಣೆಗೆ ಮತ್ತೆ ನಿರಂಜನ್ ಕುಮಾರ್ ಹತ್ರ ಬಂದ್ರು. 2024-ಕ್ಕೆ ಮತ್ತೆ ಇವತ್ತು ಗಣೇಶ್ ಪ್ರಸಾದ್ ಹತ್ರ ಹೋಗಿದ್ರು. ಅಂದ್ರೆ ಇದು ಅವ್ರಿಗೆ ಮಾಮೂಲಿ ಚಾಳಿ ಇದು.
ಪಕ್ಷ ಬದಲಾಯಿಸೋದು ಒಂದು ಚಾಳಿ, ಎಲ್ಲಿ ಅಧಿಕಾರ ಇದೆ ಅಲ್ಲಿ ಹೋಗುವಂತದ್ದು ಒಂದು ಚಾಳಿ. ಕಾರಣ ಏನಪ್ಪಾ ಅಂದ್ರೆ ಅವರುಗಳ ಒಂದು ಕೃತ್ಯಗಳಿಗೆ ಕೆಲಸಗಳಿಗೆ ಸರ್ಕಾರ ಶಾಸಕರದ್ದು ಆಶೀರ್ವಾದ ಶ್ರೀದಕ್ಷಿ ಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶ ಅಷ್ಟೇನು, ಬೇರೆ ಇನ್ನೇನಿಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಈ ಹಿಂದಿನ ಕಾಲದ ಮಹಾರಾಜರ ಕಾಲದಲ್ಲಿ ಹೇಳ್ತಿದ್ರು ನನಗೆ ಸಾವು 2 ತಿಂಗಳು 1 ತಿಂಗಳು 30 ದಿನ ಅಂತ. ಇವತ್ತು ಇವ್ರ ಹಣೆ ಮೊದಲು ಗೊತ್ತಿದ್ರು ಕೊಟ್ಟಿರೋದ ದಿನ ಏನು 90 ದಿನ 3 ತಿಂಗಳು ಮಾತ್ರ ಅಧಿಕಾರ ಕೊಟ್ಟಿದ್ರು. ಈಗಾಗಲೇ 12 ದಿನ ಕಳೆದೇ ಬಿಟ್ಟದೆ. 90 ದಿನದಲ್ಲಿ ಏನ್ ಅಧಿಕಾರ ಮಾಡ್ತೀರಿ, ಏನ್ ಗುಂಡ್ಲುಪೇಟೆ ಅಭಿವೃದ್ಧಿ ಮಾಡ್ತೀರಿ? ಅದೇ ನನ್ನ ಪ್ರಶ್ನೆ, ಗುಂಡ್ಲುಪೇಟೆ ಏನ್ ಅಭಿವೃದ್ಧಿ? ಈಗ ನನ್ನ 1,000 3 ತಿಂಗಳು ಅಂತ ಗೊತ್ತಿದ ಮೇಲೆ ಇವೇನ್ ಅಭಿವೃದ್ಧಿ ಮಾಡ್ತೀನಿ 3 ತಿಂಗಳಲ್ಲಿ? 90 ದಿನ 12 ದಿನ ಮುಗದೆ ಹೋಯ್ತು ಚುನಾವಣೆ ಆಗಿ, 75 80 ದಿನದಲ್ಲಿ ಏನ್ ಅಭಿವೃದ್ಧಿ ಮಾಡ್ತೀರಿ? ನಿಮ್ಗೆ ಪುರಸಭೆ ಆಡಳಿತ ತಿಳ್ಕೊಳಕ್ಕೆ 2-3 ತಿಂಗಳು ಬೇಕು. ಏನ್ ಅಭಿವೃದ್ಧಿ ಮಾಡ್ತೀರಿ? ಇವತ್ತು ಖಂಡಿತವಾಗುದು ನಾ ಹೇಳಿದಿಷ್ಟೇ. ಈಗ ಪಕ್ಷ ಇವ್ನ ಯಾಕೆ ಸೇರಿಸ್ಕೊಂಡ್ರಿ, ಯಾಕೆ ಅಧಿಕಾರ ಕೊಟ್ರಿ ಅಂತ ಒಂದ್ ಕಡೆ ವಿರೋಧ ಆದ್ರೆ ಇಡೀ ಸಾಮಾನ್ಯ ಜನ ತಲೆ ತಪ್ಪಿಸ್ತಾ ಇದಾರೆ. ಯಾಕಂದ್ರೆ 24 ಗಂಟೆ ನಿರಂಜನ್ ಕುಮಾರ್ ಹಿಂದೆ ಬಲಗೈ ಎಡಗೈ ಬಾಲಕೋಟಿ ತಳಗಳ ಇದ್ದಂತವ್ರು, ಬೇರೆ ಯಾರೋ ಹೋದ್ರು ಅದಕ್ಕೆ ಅಷ್ಟೋ ಮಹತ್ವ ಸಿಗ್ತಿರ್ಲಿಲ್ಲ. ಅದೇನಪ್ಪಾ ಅಂದ್ರೆ 5 ವರ್ಷ ಇದೋ ಬದುಕುವೆ ಅವ್ನ ಎತ್ತಿ ಹೋಗ್ಲಿ ಎತ್ತಾಡಿ ಮಾಡಿ ಎಲ್ಲ ಪ್ರತಿಯೊಂದು ಅಧಿಕಾರನ ಉಪಯೋಗಿಸ್ಕೊಂಡವ್ರು. ಈಗ ಈ ಅಧಿಕಾರ ಹೋಯ್ತಿದ್ದಂಗೆ ಈಗ ಗಣೇಶ್ ಪ್ರಸಾದ್ ಹತ್ರ ಹೋಗಿ ಏನ್ ಬೇಕೋ ಅದ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ. ಹೌದು, ನಮ್ಗೆ ಅಧಿಕಾರ ಕೊಡಿ ಅಂತ. ಈಗ ಅವತ್ತು ಗಣೇಶ್ ಪ್ರಸಾದ್ ಅವ್ರನ್ನ ಹೇಳದಿಷ್ಟೇ, ಈ ಬೋರ್ಡ್ ಬೇಕೇಬೇಕು ಅಂತ ಹಠ ಮಾಡಿದ್ದಾರೆ, ತಪ್ಪು ಅಂತಲ್ಲ. ಇಂಥ ವ್ಯಕ್ತಿಗಳನ್ನ ಪಕ್ಷ ಸೇರಿಸಿಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ದು ಅಕ್ಷಮ್ಯ ಅಪರಾಧ. ಈ ರಾಜಕೀಯದವ್ರಿಗೆ ಏನಪ್ಪಾ, ನಮ್ ಪಬ್ಲಿಕ್ಸ್ ಎಲ್ಲ ಕೇಳ್ತಾರೆ ಏನಿದೆ, ನಿಮ್ ರಾಜಕಾರಣಿಗಳಿಗೆ ಒಂದು ಮೌಲ್ಯ ಇಲ್ವಾ, ರೀತಿ ಇಲ್ವಾ, ನೀತಿ ಇಲ್ವಾ? ಅಧಿಕಾರ ಅಂದ್ರೆ ಇವರು ಎಲ್ಲಿಗೆ ಬೇಕಾದ್ರು ಹೋಗ್ಬೋದ? ಅವ್ರು MLA ಅವರು ಸಹ ಒಂದು ಅಧಿಕಾರಕ್ಕೆ ಬೋರ್ಡ್ ಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶಕ್ಕೆ ಇವ್ರಿಗೆಲ್ಲ ಸೇರಿಸಿಕೊಂಡು ಅಧಿಕಾರ ಕೊಡ್ಬೋದ ಅನ್ನೋ ಒಂದು ಪ್ರಶ್ನೆ ಮಾಡೋ ರೀತಿ ಇವತ್ತು ನಮ್ದು ಒಂದು ಗುಂಡ್ಲುಪೇಟೆ ಪರಿಸ್ಥಿತಿ ಬಂದು ನಿಂತಿದೆ. ಸೊ ಅದಕ್ಕೆ ನಾನು ಹೇಳೋದಿಷ್ಟೇ. ಕೋಲಾರದಲ್ಲಿ ಸೆಪ್ಟೆಂಬರ್ 7 ಮಾಲೂರು ತಾಲೂಕಿನ ಹೊಂಗೇನಹಳ್ಳಿ ಗೇಟ್ ಬಳಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದು ಪ್ರಕರಣ ಸಂಬಂಧ ತನಿಖೆ ಕೈಗೊಂಡ ಪೊಲೀಸರು ಮಹಿಳೆಯ ಕೊಲೆಗೈದ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೆಪ್ಟೆಂಬರ್ 7 ಮಹಿಳೆಯ ಶವ ಸಿಕ್ಕಾಗ ಅಪರಿಚಿತ ವಾಹನ ಡಿಕ್ಕಿಯಾಗಿ ಮಹಿಳೆ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿತ್ತು. ಬಳಿಕ ಮಾಲೂರು ಪೊಲೀಸರು ತನಿಖೆ ಕೈಗೊಂಡಾಗ ನಂಬಿಗಾನಹಳ್ಳಿ ಗ್ರಾಮದ ಆನಂದ್ ಕುಮಾರ್ ಅವರ ಪತ್ನಿ ಲಕ್ಷ್ಮಮ್ಮ ಮೃತರು ಅಂತ ತಿಳಿದು ಬಂದಿತು. ಗಣೇಶ ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 6 ಸ್ನೇಹಿತರೊಬ್ಬರ ಮನೆಗೆ ಹೋಗಿ ಬರ್ತೀನಿ ಅಂತ ಲಕ್ಷ್ಮಮ್ಮ ಹೊರಗೆ ಹೋಗಿ ಕಾಣೆಯಾಗಿದ್ರು. ಇದೀಗ ಕೊಲೆಗೈದು ಅಪಘಾತ ಎಂದು ಬಿಂಬಿಸಲು ಹೋಗಿದ್ದ ರಾಮನಗರ ಮೂಲದ ತಿಮ್ಮೇಗೌಡ, ಚಿಕ್ಕಬಳ್ಳಾಪುರ ಮೂಲದ ಮುನಿಯಪ್ಪ ಎನ್ನುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಲಕ್ಷ್ಮಮ್ಮ ಹಾಗೂ ಆನಂದ್ ಕುಮಾರ್ಗೆ ಪರಿಚಿತರೇ ಆಗಿದ್ದಾರೆ. ಪತಿಗೆ ತಿಳಿಯದೆ ಸಾಲವಾಗಿ ನೀಡಿದ ಲಕ್ಷಾಂತರ ರೂಪಾಯಿ ಹಣ ವಾಪಸ್ ಕೇಳಿದ್ದಕ್ಕೆ ಕೆರಳಿದ್ದಂತಹ ಆರೋಪಿಗಳು ಗಣೇಶ ಹಬ್ಬಕ್ಕೆ ಕರೆಯಲು ಮಾಲೂರಿನ ದೊಡ್ಡ ಕಡತೂರಿನ ತಿಮ್ಮೇಗೌಡ ಪತ್ನಿ ಮನೆಗೆ ಬಂದಾಗ ಲಕ್ಷ್ಮಮ್ಮ ಅವರನ್ನ ಕರೆದುಕೊಂಡು ಹೋಗಿ ಉಸಿರುಗಟ್ಟಿಸಿ ಕೊಂದು ನಂತರ ಹೊಂಗೇನಹಳ್ಳಿ ಗೇಟ್ನಲ್ಲಿ ಬಿಸಾಡಿ ಹೋಗಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ. ಹರ್ಷವರ್ಧನ್, ಅಮುಕ್ ಟಿವಿ, ಕೋಲಾರ. ಮಾನ್ವಿ ಪಟ್ಟಣದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಪ್ರಯುಕ್ತ ಮುಸ್ಲಿಂ ಬಾಂಧವರಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಾನ್ವಿ ಅಂದ್ರೆ ಸಾಕು, ಪ್ರೀತಿ ವಿಶ್ವಾಸದಿಂದ ಇರುವ ಊರು ಅಂತ ಹೇಳ್ತಾರೆ. ಇಲ್ಲಿ ಅಹಿತಕರ ಘಟನೆ ನಡೆದ ಕುರುಹುಗಳಿಲ್ಲ. ಆದರೆ ನಾವು ಬೇರೆ ಧರ್ಮದಲ್ಲಿದ್ರೂ ಸಹ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಎಂದು ಸಾರುವ ಮೂಲಕ ಅಬಿಬಾಗು ರೆಹಮತ್ ಭಕ್ತಾದಿಗಳಿಗೆ ಬಾಳೆಹಣ್ಣು, ನೀರಿನ ಬಾಟ್ಲಿ ಹಾಗೂ ಅನ್ನ ಸಂತರ್ಪಣೆ ಮಾಡಿರುವುದನ್ನು ನೋಡಿದರೆ ಮೆಚ್ಚುವಂಥದ್ದು. ಮಾನ್ವಿಯಲ್ಲಿ ಮಾನವೀಯತೆ ಸಾರೋಣ ಎಂದು ಅಬಿಬಾಗು ರೆಹಮತ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಸೌಹಾರ್ದತೆ ಸಾರಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.